Friends, in the previous class we discussed about the terrestrial animals, arboreal animals and the aerial animals. In this class we will continue the habitats of the animals concept. Okay, aquatic animals in Kannada, jalacharagalu. The animals which are live in the water, those animals are called the aquatic animals. These aquatic animals have the fins or the suitable limbs. Those limbs or the fins help them to swim in the water. Fins means ಈಜುರೆಕ್ಕೆಗಳನ್ನು ಹೊಂದಿರ್ತವೆ. ಹಾಗೆ ನೀರಿನಲ್ಲಿ ಈಜುವುದಕ್ಕೆ ಅನುಗುಣವಾದಂತಹ ಕೈಕಾಲುಗಳನ್ನು ಹೊಂದಿರ್ತವೆ. ದೆನ್ ವೆಬ್ಟೋಸ್ ಆಫ್ ಎ ಡಕ್ ಆರ್ ದ ಪ್ಯಾಡಲ್ ಲೈಕ್ ಲಿಮ್ಸ್ ಆಫ್ ದ ಟರ್ಟಲ್ ಹೆಲ್ಪ್ಸ್ ಟು ಸ್ವಿಮ್ ಇನ್ ದ ವಾಟರ್. ಪ್ಯಾಡಲ್ ಲೈಕ್ ಅಂದರೆ ಹುಟ್ಟು. ನೀವು ದೋಣಿಯಲ್ಲಿ ಹೋಗಿರ್ತೀರ ಅಲ್ವಾ, ದೋಣಿಯಲ್ಲಿ ಹುಟ್ಟಿನ ಸಹಾಯದಿಂದ ನಾವು ನೀರನ್ನು ಹಿಂದೆ ಹಾಕಿ ನಾವು ಮುಂದೆ ಹೋಗ್ತೇವೆ. ಸೊ ದಟ್ ಪ್ಯಾಡಲ್ ಲೈಕ್ ಲಿಮ್ಸ್ ಆಫ್ ದ ಟರ್ಟಲ್ ಹೆಲ್ಪ್ಸ್ ಟು ಪುಷ್ ದ ವಾಟರ್ ಆ್ಯಂಡ್ ಸ್ವಿಮ್ ಇನ್ ದ ವಾಟರ್. ಸೊ ದಿಸ್ ಈಸ್ ಅಬೌಟ್ ದ ಅಕ್ವಾಟಿಕ್ ಅನಿಮಲ್ಸ್. ದೆನ್ ಕಮಿಂಗ್ ಟು ದ ಎಕ್ಸಾಂಪಲ್, ಫಿಶಸ್, ಕ್ರಾಬ್ಸ್, ಸ್ನೇಲ್ಸ್ ಆ್ಯಂಡ್ ಟರ್ಟಲ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಅಕ್ವಾಟಿಕ್ ಅನಿಮಲ್ಸ್. ದೀಸ್ ಅಕ್ವಾಟಿಕ್ ಅನಿಮಲ್ಸ್ ಬ್ರೀತ್ ಥ್ರೂ ದ ಸ್ಪೆಷಲ್ ಲಂಗ್ಸ್ ಆರ್ ದ ಗಿಲ್ಸ್. ವಿಶೇಷವಾದಂತಹ ಶ್ವಾಸಕೋಶಗಳು ಹಾಗೆ ಕಿವಿರುಗಳ ಸಹಾಯದಿಂದ ಈ ಅಕ್ವಾಟಿಕ್ ಅನಿಮಲ್ಸು ಬ್ರೀತ್ ಮಾಡ್ತವೆ. ದೆನ್ ಆಂಫಿಬಿಯನ್ಸ್. ಆಂಫಿಬಿಯನ್ಸ್ ಇನ್ ಕನ್ನಡ ಉಭಯವಾಸಿಗಳು. ದ ಅನಿಮಲ್ಸ್ ವಿಚ್ ಆರ್ ಲೀವ್ ಇನ್ ವಾಟರ್ ಆಸ್ ವೆಲ್ ಆಸ್ ಆನ್ ದ ಲ್ಯಾಂಡ್, ದೋಸ್ ಅನಿಮಲ್ಸ್ ಆರ್ ಕಾಲ್ಡ್ ದ ಆಂಫಿಬಿಯನ್ಸ್. ದೀಸ್ ಆಂಫಿಬಿಯನ್ಸ್ ಹ್ಯಾವ್ ದ ಲಿಮ್ಸ್. ದೋಸ್ ಲಿಮ್ಸ್ ಹೆಲ್ಪ್ಸ್ ಟು ಲೀವ್ ಇನ್ ದ ವಾಟರ್ ಅಂಡ್ ಆಲ್ಸೋ ಮೂವ್ ಆನ್ ದ ಲ್ಯಾಂಡ್. ಎಕ್ಸಾಂಪಲ್ ಫಾರ್ ದ ಆಂಫಿಬಿಯನ್ಸ್ ಆರ್ ಫ್ರಾಗ್ಸ್, ಕ್ರಾಕೊಡೈಲ್ಸ್, ಸಾಲಮಂಡರ್ಸ್ ಎಕ್ಸೆಟ್ರಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಹ್ಯಾಬಿಟೆಟ್ಸ್ ಆಫ್ ದ ಅನಿಮಲ್ಸ್. ನೆಕ್ಸ್ಟ್ ಒನ್ ಈಸ್ ಅಡಾಪ್ಟೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಅಡಾಪ್ಟೇಷನ್? Animals have to adjust according to the condition of the environment. The process of the adjustment is called the adaptation. ಪ್ರಾಣಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸುತ್ತವೆ ಅಲ್ವಾ, ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸೋಕ್ಕೆ ಅದರ ಸುತ್ತಮುತ್ತಲಿನ ವಾತಾವರಣಕ್ಕೂ ಕೂಡ ಹೊಂದಿಕೊಳ್ಬೇಕಾಗುತ್ತೆ. ಈ ಹೊಂದಿಕೊಳ್ಳುವ ಕ್ರಿಯೆಗೆ ನಾವು ಅಡಾಪ್ಟೇಷನ್ ಅಂತ ಹೇಳ್ತೇವೆ. ದೆನ್ ಅಡಾಪ್ಟೇಷನ್ ಫಾರ್ ದ ಫುಡ್. ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸೋದ್ರಿಂದ ಆ ಸ್ಥಳಗಳಲ್ಲಿ ದೊರಕುವಂತಹ ಆಹಾರಕ್ಕೂ ಕೂಡ ಅಲ್ಲಿಯ ಜೀವಿಗಳು ಹೊಂದ್ಕೊಳ್ಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಅಡಾಪ್ಟೇಷನ್ ಫಾರ್ ಫುಡ್. ಬೇಸ್ಡ್ ಆನ್ ದ ಟೈಪ್ ಆಫ್ ದ ಫುಡ್ ದ ಅನಿಮಲ್ಸ್ ಈಟ್, ಅನಿಮಲ್ಸ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ಫೋರ್ ಗ್ರೂಪ್ಸ್. ದೋಸ್ ಆರ್ ಹರ್ಬಿವೋರಸ್, ಕಾರ್ನಿವೋರಸ್, ಓಮ್ನಿವೋರಸ್ ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಪ್ಯಾರಾಸೈಟ್ಸ್. ಹರ್ಬಿವೋರಸ್ ಮೀನ್ಸ್ ಸಸ್ಯಹಾರಿ ಜೀವಿಗಳು. ದ ಅನಿಮಲ್ಸ್ ವಿಚ್ ಈಟ್ ದ ಪ್ಲಾಂಟ್ಸ್, ದೋಸ್ ಅನಿಮಲ್ಸ್ ಆರ್ ಕಾಲ್ಡ್ ದ ಹರ್ಬಿವೋರಸ್ ಅನಿಮಲ್ಸ್. ಎಕ್ಸಾಂಪಲ್ ಫಾರ್ ದ ಹರ್ಬಿವೋರಸ್ ಅನಿಮಲ್ಸ್ ಆರ್ ಕೌ, ಜಿರಾಫೆ, ಗೋಟ್ ಎಕ್ಸೆಟ್ರಾ. ದೀಸ್ ಹರ್ಬಿವೋರಸ್ ಅನಿಮಲ್ಸ್ ಹ್ಯಾವ್ ದ ಶಾರ್ಪ್ ಕಟ್ಟಿಂಗ್ ಟೀತ್ ಅಂಡ್ ಆಲ್ಸೋ ಸ್ಟ್ರಾಂಗ್ ಗ್ರೈಂಡಿಂಗ್ ಟೀತ್. ಹುಲ್ಲುಗಳನ್ನು ತಿಂದು ಜೀವಿಸ್ತವೆ ಅಲ್ವಾ, ಹುಲ್ಲುಗಳನ್ನು ಕಟ್ ಮಾಡಲಿಕ್ಕೆ ಅಂತ ಚೂಪಾದಂತಹ ಹಲ್ಲುಗಳನ್ನು ಹೊಂದಿರುತ್ತೆ. ಹಾಗೆಯೇ ಆ ಹುಲ್ಲುಗಳನ್ನು ಅಗೆಯೋದಕ್ಕೆ ದೇ ಹ್ಯಾವ್ ದ ಸ್ಟ್ರಾಂಗ್ ಗ್ರೈಂಡಿಂಗ್ ಟೀತ್. ದಿಸ್ ಈಸ್ ಅಬೌಟ್ ದ ಹರ್ಬಿವೋರಸ್. ನೆಕ್ಸ್ಟ್ ಒನ್ ಈಸ್ ಕಾರ್ನಿವೋರಸ್, ಮಾಂಸಾಹಾರಿಗಳು. ದ ಅನಿಮಲ್ಸ್ ವಿಚ್ ಈಟ್ ದ ಫ್ಲೆಶ್ ಆಫ್ ದ ಅದರ್ ಅನಿಮಲ್ಸ್, ದೋಸ್ ಅನಿಮಲ್ಸ್ ಆರ್ ಕಾಲ್ಡ್ ದ ಕಾರ್ನಿವೋರಸ್ ಅನಿಮಲ್ಸ್. ಎಕ್ಸಾಂಪಲ್ ಫಾರ್ ದ ಕಾರ್ನಿವೋರಸ್ ಆರ್ ಲಯನ್, ಫಾಕ್ಸ್, ಡಾಗ್ ಎಕ್ಸೆಟ್ರಾ. ಸೊ ದೀಸ್ ಕಾರ್ನಿವೋರಸ್ ಅನಿಮಲ್ಸ್ ಹ್ಯಾವ್ ದ ವೆಲ್ ಡೆವಲಪ್ಡ್ ಟಿಯರಿಂಗ್ teeth. We can see the flesh eating animals, right? And also we can see the flesh eating birds. What are the example for the flesh eating birds? Eagle and the vulture. Flesh eating birds have the sharp beaks and the claws. Beaks means kokkugalu, claws means ugurugalu. Because of these sharp claws and beaks, they can tear the flesh and catch the other animals. Okay, so this is about the carnivorous. Next one is omnivorous. The animals which eat the both plants and animals, those animals are called the omnivorous. Example for the omnivorous are bears and the crows and the cockroach. We the humans, right? Man is also belongs to omnivorous. Why? Man eats the
both plant and flesh, right? So man is also belongs to the omnivorous group. Next one is parasites. Parasites in Kannada, paravalambigalu. The animals which depend on the other living animals for their food, those animals are called as a parasites. These parasites animals live on or the inside the body of the other animals. Example for the parasites animals are mosquitoes and the leech. Okay, these parasites animals suck the blood of the other animals, right? Because of that they have the sucking tubes. ಸೊಳ್ಳೆಗಳು ರಕ್ತವನ್ನು ಹೀರ್ತವೆ ಅಲ್ವಾ, ಹೀರುವಿಕೆಗೆ ಟ್ಯೂಬ್ಸ್ಗಳನ್ನು ಹೊಂದಿರ್ತವೆ. ಸೊ ದಿಸ್ ಈಸ್ ಅಬೌಟ್ ದ ಪ್ಯಾರಾಸೈಟ್ಸ್ ಅಂಡ್ ಆಲ್ಸೋ ದಿಸ್ ಈಸ್ ಆಲ್ ಅಬೌಟ್ ದ ಅಡಾಪ್ಟೇಷನ್ ಫಾರ್ ದ ಫುಡ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ಸ್ಕಿನ್ ಆಫ್ ದ ಅನಿಮಲ್ಸ್. ಥ್ಯಾಂಕ್ ಯು.